ಅಷ್ಟೊಂದು ಧೈರ್ಯವಾಗಿ ಬರಬಹುದು. ಒಂದೇ ಒಂದು ಕಾಟ ಏನಂದ್ರೆ ನಾಯಿಗಳ ಕಾಟ. ನಾಯಿಗಳು ಏನಂತಂದ್ರೆ ಅದೇ ಅದರಿಂದ ಏನು ಮಾಡಿದ್ರು 250 ರೂಪಾಯಿ ಕೊಟ್ಟು ಇಲ್ಲಿಗೆ ಒಂದು ಕಿಲೋಮೀಟರ್ಗೆ 250 ರೂಪಾಯಿ ಕೊಟ್ಟು ಇಲ್ಲಿಗೆ ಬರ್ತೀವಿ. ಲೇಡೀಸ್ ಆಗಿರ್ಬೋದು ಮಿಡ್ ನೈಟ್ ಅಲ್ಲಿ ಟೈಮಲ್ಲಿ ಬಸ್ ಶಿಫ್ಟ್ ಎಲ್ಲ ಬರ್ತಾ ಇರ್ತಾರೆ ಅದಕ್ಕೆ ತುಂಬಾ ಮತ್ತೆ ಸರ್ ಜೀವನದಲ್ಲಿ ಸಮಸ್ಯೆ ಅನ್ನೋದು ಅದು ಇದ್ದೇ ಇರುತ್ತೆ. ಸಮಸ್ಯೆ ಅಂತ ಇಟ್ಕೋಬಾರದು, ಸಮಸ್ಯೆಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಈ ಬಾರಿ ಏನಾದ್ರೂ ಗೆಲ್ತಾರೆ ಅನ್ಸುತ್ತ ನಿಮಗೆ ಅನ್ಸುತ್ತೆ? ಗೆಲ್ತಾರೆ ಅನ್ನೋದು ನನಗೆ ಹೋಪ್ ಇದೆ. ಬದಲಾವಣೆ ಅಂತಕ್ಕಂದ್ರೆ ಏನು ತೊಂದರೆ ಆಗಿದ್ರೆ ಬಯಸಿದ್ವಿ, ಬಟ್ ಏನು ತೊಂದರೆ ಅಂತ ಏನು ಅನಿಸಿಲ್ಲ. ಈಗ ಅವರು ಕಾಂಗ್ರೆಸ್ನವರು ಬಿಜೆಪಿರು ಜೆಡಿಎಸ್ನವರು ಅಂತೇಳಿ ಮೊದಲೆಲ್ಲ ನಮಗೆ ಯಾರು ಮಾಡಿಲ್ಲ, ಅವನ ಸುಮ್ಮನೆ ತಪ್ಪೋರ್ಸಕ್ಕೆ ಆಗೋದಿಲ್ಲ. ಯಾರೋ ಕೆಲವರು ಅದು ಇದು ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ಬಟ್ ನಮಗಂತ ಯಾವುದಕ್ಕೆ ಅವರು ಮಾಡಿಲ್ಲ ಇವರು ಮಾಡಿಲ್ಲ ಯಾರಂದ್ರೆ ತಪ್ಪಾಗಿಲ್ಲ. ಸರ್ ಇವಾಗ ಕಂಪೇರ್ ಮಾಡಿದ್ರೆ 70 ಇಯರ್ಸ್ ಇಂದ ಏನು ಓಡ್ತಾ ಇತ್ತು ಕಾಂಗ್ರೆಸ್, ಇವಾಗ ಬರೀ 5-7 ವರ್ಷದಲ್ಲಿ ಎಷ್ಟೋ ಮೇಲೆ ಹೋಗ್ಬಿಟ್ಟಿದೆ. ತುಂಬ ಹೈನಲ್ಲಿ ಇದೆ, ಹೈ ಲೆವೆಲ್ ಅಲ್ಲಿದ್ದಾರೆ. ನಾನು ಇವರೇ ಅಂತ ಪರ್ಟಿಕ್ಯುಲರ್ ಆಗಿ ಅಂದರೆ ಪ್ರಧಾನಿ ಮೋದಿ ಅಂತೂ ಅವರು ಅತಿ ಹೆಚ್ಚು ಸ್ಥಾನದಲ್ಲಿದ್ದಾರೆ. ಅದು ನಾವು ಮೆಂಟಲಿ ಸ್ಟಡಿ ಮಾಡಬೇಕು. ಎಲ್ಲರೂ ಬಂದ್ಬಿಟ್ಟು ಅವನು ರೇಷನ್ ಜಾಸ್ತಿ ಮಾಡಿಬಿಟ್ಟ, ಇಲ್ಲಿ ಎಣ್ಣೆ ಜಾಸ್ತಿ ಮಾಡಿಬಿಟ್ಟ, ಅವರು ಬೇಳೆ ಜಾಸ್ತಿ ಮಾಡಿಬಿಟ್ಟ ಅಂತಾರೆ. ಅದು ಆಗಲೇಬೇಕು. ಎಲ್ರಿಗೂ ದುಡ್ಡು ಕೊಡಬೇಕಲ್ಲ, ಎಲ್ರಿಗೂ ಸಂಬಳ ಕೊಡಬೇಕಲ್ಲ, ಆರ್ಮಿ ಕೊಡಬೇಕು, ನೇವಿಗೆ ಕೊಡಬೇಕು, ಏರ್ ಕೊಡಬೇಕು, ವಿಧಾನಸೌಧದಲ್ಲಿ ಗೌರ್ಮೆಂಟ್ ಇರ್ತಾರೆ ಅವ್ರಿಗೆ ಡಿ ಎ ಕೊಡಬೇಕು, ಅದೆಲ್ಲ ಎಲ್ಲಿಂದ ಬರುತ್ತೆ? ಇದು ರೈಸ್ ಮಾಡ್ತಾರೆ ಅಲ್ಲಿ ಬರೋದು, ಇಲ್ಲಿ ಗವರ್ಮೆಂಟ್ ಸುಮ್ಮನೆ ಪ್ರಿಂಟ್ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಎಲ್ಲಿದೆ? 1 ರೂಪಾಯಿ ಸೇರಿದ್ರೆ ಅಲ್ಲಿ 1 ಕೋಟಿ ಸಿಗ್ತದೆ, ಆ ಕೋಟಿನಲ್ಲಿ 70,000-60,000 ಸಂಬಳ ಕೊಡ್ತಾರೆ. ಇಲ್ಲಿ ಪ್ರಧಾನಮಂತ್ರಿಯವ್ರಿಗೆ ಕೊಡಬೇಕು ಅಂದ್ರೆ ಬುಟ್ಟು ಹೊಡೆದು ಹೊಡೆದು ಕೊಟ್ಬಿಟ್ಟು ಅಲ್ಲಿ ವ್ಯಾಲ್ಯೂಯೇಷನ್ ಎಲ್ಲಿರ್ತದೆ? ಮಾರ್ಕೆಟ್ ವ್ಯಾಲ್ಯೂ ಇರಲ್ಲ. ಜಾಸ್ತಿ ಆಗಲೇಬೇಕು. ಸಂಬಳ ಯಾವಾಗ ಜಾಸ್ತಿ ಆಗ್ತದೆ? ಇಲ್ಲಿ 1 ರೂಪಾಯಿ ಜಾಸ್ತಿ ಆಗ್ತದೆ ಅವ್ರಿಗೆ ಸಂಬಳ ಕೊಡೋಕ್ಕಾಗೋದು? 100% ಬರ್ತಾರೆ. ಏರಿದೆ ಬೊಮ್ಮಳಿಯಲ್ಲಿ 100%, 110% ಅನ್ಕೊಳ್ಳಿ, ಅವ್ರದೇ ಹೋಪ್ ಇರೋದು ಅವರೇ ಬರೋದು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಬನ್ನಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಸಿಕ್ಕಾಪಡೆ ಕೈಗಾರಿಕೆ ಪ್ರದೇಶ ಇದೆ. ಇಲ್ಲಿನ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಕೆಲಸ ಮಾಡುವಂಥವರು, ಕಾರ್ಮಿಕರು, ಓನರ್ ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ ಮುನಿರೆಡ್ಡಿ ಅಂತ. ಸರ್, ಈಗ ಇಲ್ಲಿ ಯಾರು ಸರ್ ಶಾಸಕರು ನಿಮ್ಮ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ? ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿ, ಸೊ ಹೇಗಿದೆ ಸರ್ ಇದು ನಿಮ್ಮ ಕ್ಷೇತ್ರ? ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ 100% ಆಗಿದೆ, ಅಭಿವೃದ್ಧಿ ಆಗಿದೆ. ಮುಂದೆ ಹೇಗಾಯ್ತು, ರಸ್ತೆಗಳಿರಲಿಲ್ಲ, ಮೋರಿಗಳು ಸರಿ ಇಲ್ಲ, ನೀರು ಎಲ್ಲೆಲ್ಲ ಹೋಗ್ತಾ ಇತ್ತು, ಇದೆಲ್ಲ ಹಳ್ಳ ಪಳ್ಳ ಇತ್ತು. ಇವಾಗ ಸ್ಟ್ರೀಟ್ ಲೈಟ್ ಇರಲಿಲ್ಲ, ಎಲ್ಲ ಅನುಕೂಲ ಇದೆ ಇವಾಗ. ಅದನ್ನು 100% ಚೆನ್ನಾಗಿದೆ. ಮತ್ತು ಇದು ಏನು ಕ್ಯಾಮ್ರಾ ಎಲ್ಲ ಇದೆ, ಸಿ ಕ್ಯಾಮ್ರಾ. ಜನರಿಗೆ ಓಡಾಡೋಕ್ಕೆ ಭಯ ಇಲ್ಲ, ಧೈರ್ಯವಾಗಿ ಓಡಾಡ್ಬೋದು, ರಾತ್ರಿ ಎಲ್ಲ ಓಡಾಡ್ಬೋದು, ಏನು ಭಯ ಇಲ್ಲದೆ ಅವ್ರು ಬಸ್ ಇಳಿದ್ಬಿಟ್ಟು ನೇರವಾಗಿ ನಡ್ಕೊಂಡು ಬರ್ಬೋದು, ಅಷ್ಟೊಂದು ಧೈರ್ಯವಾಗಿ ಬರ್ಬೋದು. ಒಂದೇ ಒಂದು ಕಾಟ ಏನು ಅಂದರೆ ನಾಯಿಗಳ ಕಾಟ. ನಾಯಿಗಳು ಏನಂತಂತಂದರೆ ಅದು ಯಾವಾಗಲೂ ಬರೋಲ್ಲ, ಯಾವ ಬಂದು ಬೋಳ್ಕೊಂಡು ಬಂದ ಕಚ್ಚಲ್ಲ, ಕಚ್ಚಲ್ಲ, ಅದೊಂದೇ ಭಯ. ಆ ನಾಯಿಗಳನ್ನ ಸೇಫ್ ಮಾಡೋಕೆ ಹೋಗಿ ನಾ ಆಟೋ ರಿಕ್ಷಾದಲ್ಲಿ 250 ರೂಪಾಯಿ ಕೊಟ್ಟು ಇಲ್ಲಿಗೆ ಬರಬೇಕು. ಇದೊಂದು ಭಯ ನಾಯಿಗಳಿಗೆ. ಅದು ಕಚ್ಚೋದಿಲ್ಲ ಅಂದರೆ 4-5 ನಾಯಿಗಳು ಒಂದೇ ಸರಿ ಬಂದುಬಿಡ್ತದೆ. ಅದೇ ಅದರಿಂದ ಏನು ಮಾಡಿದ್ರು 250 ರೂಪಾಯಿ ಕೊಟ್ಟು ಇಲ್ಲಿಗೆ 1 ಕಿಲೋಮೀಟ್ರಿಗೆ 250 ರೂಪಾಯಿ ಕೊಟ್ಟು ಇಲ್ಲಿಗೆ ಬರ್ತೀವಿ. ಈಗ ನಾಯಿದ ಸಮಸ್ಯೆ ಹೇಳಿದ್ರೆ ಇದ್ರ ಬಗ್ಗೆ ಅಧಿಕಾರಿಗಳು ಯಾರಿಗಾದ್ರೂ ಹೇಳಿದ್ರ? ಏನಂದ್ರು ಕಂಪ್ಲೇಂಟ್ ಕೊಟ್ಟಿದ್ರ? ಸರ್, ಈ ಅದ್ರ ಬಗ್ಗೆ ನಾನು ಡೀಪ್ ಆಗಿ ಹೋಗಿಲ್ಲ. ಯಾಕೆಂತಂದರೆ ರಾತ್ರಿನಲ್ಲೇ ಬರ್ತೀವಿ ಅನ್ನೋದಿಲ್ಲ, ಯಾವಾಗಲೂ ಒಂದು ಸರಿ ಬರ್ತೀವಿ ರಾತ್ರಿನಲ್ಲೇ. ಸರಿ, 250 ರೂಪಾಯಿ ಆಟೋ ಹೋದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಅಲ್ಲಿಗೆ ಬಿಟ್ಬಿಟ್ರೆ ವಿಷಯನ ಎಸ್ ಸರ್, ನೀವೇನು ಹೇಳ್ತೀರಿ ಎಮ್ ಎಲ್ ಎ ಬಗ್ಗೆ, ಇಲ್ಲಿನ ಏರಿಯಾ ಬಗ್ಗೆ? ಏರಿಯಾ ಬಗ್ಗೆ ತುಂಬ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ತುಂಬ ಆಸಕ್ತಿಯಿಂದ ನೈಟ್ ಟೈಮೆಲ್ಲ ಹಿಡ್ಕೊಂಡು, ಮತ್ತು ಮೇನ್ ರಸ್ತೆಗಳೆಲ್ಲ ಚೆನ್ನಾಗಿದ್ದಾವೆ, ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳಿದ್ದಾವೆ, ಗಸ್ತು ಬರ್ತಾರೆ, ಅದನ್ನೆಲ್ಲ ಸೆಕ್ಯೂರಿಟಿ ಆಗಿ ನೋಡ್ಕೊಳ್ಳೋದಕ್ಕೆ ಸತೀಶ್ ರೆಡ್ಡಿ ಅವರೇ ಆದೇಶ ಮಾಡಿದ್ದಾರೆ. ಮತ್ತು ಕೆಲವೊಂದು ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥ ಲೇಡೀಸ್ ಆಗಿರ್ಬೋದು ಮಿಡ್ನೈಟ್ ನೈಟಲ್ಲಿ ಟೈಮಲ್ಲಿ ಬಸ್ ಶಿಫ್ಟೆಲ್ಲ ಬರ್ತಾ ಇರ್ತಾರೆ, ಅದಕ್ಕೆ ತುಂಬ. ಮತ್ತು ಗಾರ್ಮೆಂಟ್ಸಲ್ಲಿ ಆರೋಗ್ಯ, ಈ ಕೊರೋನಾ ಟೈಮಲ್ಲಾದರೆ ಸ್ವತಃ ಸತೀಶ್ ರೆಡ್ಡಿ ಅವರೇ ಬಂದು ಮುಂದೆ ನಿಂತುಬಿಟ್ಟು ವ್ಯಾಕ್ಸಿನ್ ಹಾಕ್ಸ್ಬಿಟ್ಟು
ಪ್ರತಿಯೊಂದು ಗಾರ್ಮೆಂಟ್ಸ್ ಮನೆ ಮನೆಗೂ ಬೀದಿಗಳೆಲ್ಲ ತೆರಳಿಬಿಟ್ಟು ಎಲ್ಲವನ್ನು ಸ್ವಚ್ಛತೆ ನೋಡಿಕೊಂಡಿದೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರ ಬಗ್ಗೆ ಹೇಳಕ್ಕೆ ಮಾತ್ರ ಈಗ ಕೈಗಾರಿಕಾ ಪ್ರದೇಶ ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ ನಾವು ಕೂಡ ನೋಡಿದ್ವಿ ಫ್ಯಾಕ್ಟರಿಯಲ್ಲಿ ಸೋ ಲಾಕ್ ಡೌನ್ ಆಯಿತು ಕರೋನಾ ಟೈಮ್ನಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಕೆಲಸ ಇಲ್ಲ ಆ ಸಮಯದಲ್ಲೆಲ್ಲ ಏನು ಹೆಲ್ಪ್ ಮಾಡಿದ್ರು ಆ ಸಮಯದಲ್ಲಿ ಒಂದು ಫ್ಯಾಕ್ಟರಿ ಅವರು ಹೆಲ್ಪ್ ಮಾಡಿದ್ರು ಸರ್ ಎರಡು ತಿಂಗಳೆಲ್ಲ ಸ್ಯಾಲರಿ ಕೊಟ್ಟರು ಮತ್ತು ನಮಗಾಗಿ ಕೆಲವೊಂದು ಆಹಾರ ಪದಾರ್ಥಗಳೆಲ್ಲ ಗಿಫ್ಟ್ ಆಗಿ ಕೊಟ್ಟರು ಎಲ್ಲ ಮಾಡಿಕೊಂಡು ಮತ್ತು ರಜೆ ಕೊಟ್ಟರು ಒಂದು ತಿಂಗಳ ಮಂತ್ ಫ್ಯಾಕ್ಟರಿ ಅವರೇ ರಜೆ ಕೊಟ್ಟರು ಸಾರ್ ನಮ್ಮ ಬಾಸ್ ಇಲ್ಲೇ ಪಕ್ಕದಲ್ಲಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ಬಂದಮೇಲೂ ಕೆಲವು ಕಂಪ್ನಿಗಳೆಲ್ಲ ಡ್ಯೂಟಿಗೆ ತೊಗೊಳೋದಿಲ್ಲ ಆಗಿ ಅಂತೆಲ್ಲ ಹೇಳಿದರು ಬಟ್ ನಮ್ಮವ್ರು ಯಾವುದೂ ಆ ತೊಂದರೆ ಮಾಡಿಲ್ಲ ಇಲ್ಲಿ ಕೆಲವೊಂದು ಎಂಪ್ಲಾಯ್ಸ್ ಎಲ್ಲ ತೊಗೊಂಡ್ರೆ ಎಲ್ಲ ಸಪೋರ್ಟ್ ಮಾಡಿದ್ರು ಸರ್ ಅದರ ಗರಂ ಮಾತಿಲ್ಲ ಆ ಟೈಮ್ನ ಶಾಸಕರು ಏನಾದರೂ ಫುಡ್ ವಿತರಣೆ ಕಿಟ್ಟಿದ್ರು ಸರ್ ಆ ಟೈಮಲ್ಲಿ ಮಾಡಿದ್ರು ಸರ್ ಕಿಟ್ ಕೊಟ್ಟರೆಲ್ಲ ಆರೋಗ್ಯ ಕಿಟ್ ಎಲ್ಲ ಕೊಟ್ಟಿದ್ರು ಸರ್ ಅಂತೆಲ್ಲ ತಲುಪಿ ಸರ್ ಇಲ್ಲೇ ಮೇನಲ್ಲೇ ಬಿ ಎಂ ಪಿ ಪಾರ್ಕ್ ಇದೆ ಪಾರ್ಕ್ ಪಕ್ಕದಲ್ಲಿ ಎಲ್ಲ ಬಂದ್ಬಿಟ್ಟು ವ್ಯವಸ್ಥೆ ಮಾಡಿದ್ರು ಎಲ್ಲರಿಗೂ ಸಿಕ್ತದೆ ಎಲ್ಲ ಅದೇ ಕ್ಯೂ ನಿಂತ್ಕೊಂಡು ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ ಸರ್ ಈಗ ಇಲ್ಲಿ ನೀವು ಫ್ಯಾಕ್ಟರಿ ರನ್ ಮಾಡ್ತಿದ್ದೀರಾ ಸೋ ಏನಾದ್ರೂ ಸಮಸ್ಯೆ ಏನಾದ್ರೂ ಕಾಣಿಸ್ತಾ ಇದೆಯಾ ನಿಮಗೆ ಏನಾದ್ರೂ ತೊಂದರೆ ಆಗ್ತಿದೆ ಸರ್ ಜೀವನದಲ್ಲಿ ಸಮಸ್ಯೆ ಏನಂದ್ರೆ ಅದು ಇದ್ದೇ ಇರುತ್ತೆ ಸಮಸ್ಯೆ ಅಂತ ಇಟ್ಕೋಬಾರದು ಸಮಸ್ಯೆಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅದೇ ಗುರಿ ಅದೇ ಗುರಿ ಅದೇ ಈಗ ಇಲ್ಲಿನ ಶಾಸಕರು ಏನಾದರೂ ಕಷ್ಟ ಅಂತ ಹೋದಾಗ ಸ್ಪಂದಿಸ್ತಾರಾ ಯಾರತ್ತಿ ಹೋಗಿದ್ದೀರಾ ನಾನು ಯಾವತ್ತೂ ಹೋಗಿಲ್ಲ ಸರ್ ಯಾಕೆ ನಮ್ಮ ಕೆಲಸ ಮಾಡೋದಕ್ಕೆ ನಮ್ಮ ಸರ್ ಹೋಗುತ್ತೆ ಯಾವ ಎಲ್ಲಿ ಹೋಗೋದಿಲ್ಲ ವರ್ಕ್ ಇಸ್ ವರ್ಶಿಪ್ ಕಾಯಕವೇ ಕೈಲಾಸ ಅದು ಮಾಡ್ಕೊಂಡು ಹೋದ್ರೆ ಜೀವನ ತುಂಬ ಸರಳವಾಗಿ ಹೋಗ್ತದೆ ಇನ್ನು ಇಲ್ಲಿನ ಶಾಸಕರು ಇಲ್ಲೇ ಬೊಮ್ಮನಹಳ್ಳಿ ನಿವಾಸಿಗಳು ನೀವು ಏನು ಹೇಳ್ತೀರಿ ಇಲ್ಲ ಅವ್ರ ಬಗ್ಗೆ ನಾವು ಏನು ಹೇಳೋಣ ನಾವು 25 ವರ್ಷದಿಂದ 30 ವರ್ಷದಿಂದ ಇಲ್ಲಿದ್ದೀವಿ ಅನುಕೂಲ ಇದೆ ನಮಗೆ ಇಲ್ಲಿ ಪಬ್ಲಿಕ್ಗೆ ಯಾವುದೇ ರೀತಿ ಅನಾನುಕೂಲ ಆಗಿರೋದು ನಾನು ಕಂಡಿಲ್ಲ ಇನ್ನು ಈ ಬಾರಿ ಏನಾದರೂ ಗೆಲ್ತಾರೆ ಅನ್ಸುತ್ತಾ ನಿಮಗೇನಿಸುತ್ತೆ ಗೆಲ್ತಾರೆ ಅನ್ನೋದು ನನಗೆ ಹೋಪಿದೆ ಹೋಪಿದೆ ಕಾಂಗ್ರೆಸ್ಸಿಂದ ಕೂಡ ಅಭ್ಯರ್ಥಿಗಳು ಬರ್ತವ್ರೆ ಓಮಪತಿ ಶ್ರೀನಿವಾಸ ಗೌಡ ಟಿಕೆಟ್ ಕೇಳ್ತವ್ರೆ ಕವಿತಾ ರೆಡ್ಡಿ ಟಿಕೆಟ್ ಕೇಳ್ತವ್ರೆ ಅವ್ರಿಗೇನಾದ್ರೂ ಕೊಟ್ಟರೆ ಫೈಟ್ ಡೀಪಾಗಿ ಸ್ಟಡಿ ಮಾಡೋಕ್ಕೆ ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ಯಾಕೆ ಮಾಧ್ಯಮದವರು ಸ್ಟಡಿ ಮಾಡಿಬಿಟ್ಟು ಮೆಸೇಜ್ ಕೊಡಬೇಕು ಜನಗಳಿಗೆ ಯಾಕಂದರೆ ನೀವು ಎಲ್ಲ ಅಹವಾಲನ್ನು ಸ್ವೀಕರಿಸ್ತೀರಾ ಎಲ್ಲ ಕಡೆಯಿಂದ ಬರ್ತಾ ಇರ್ತೀರಾ ಆಲ್ಮೋಸ್ಟ್ ಎಲ್ಲ ಏರಿಯಾದಾಗ ಹೋಗ್ತಾ ಇರ್ತೀರಾ ಜನ ಏನಾದರೂ ನೀವೇನಾದರೂ ಬದಲಾವಣೆ ಬಯಸ್ತಾ ಇದ್ದೀರಾ ಬದಲಾವಣೆ ಅಂತಕ್ಕಂಥ ಏನು ತೊಂದರೆ ಆಗಿದ್ರೆ ಬಯಸಿದ್ವಿ ಬಟ್ ಏನು ತೊಂದರೆ ಅಂತ ಏನು ಅನಿಸಿಲ್ಲ ಈಗ ಅವರು ಕಾಂಗ್ರೆಸ್ನವರು ಬಿ ಜೆ ಪಿರು ಜೆ ಡಿ ಎಸ್ನವರು ಅಂತೇಳಿ ಮೊದಲೆಲ್ಲ ನಮಗೆ ಯಾರೂ ಮಾಡಿಲ್ಲ ಅವ್ರನ್ನ ಸುಮ್ಮನೆ ತಪ್ಪೋರ್ಸೋಕ್ಕಾಗೋದಿಲ್ಲ ಯಾರೋ ಕೆಲವರು ಅದು ಇದು ಮಾಡೋದು ಅಂತ ಹೇಳೋಕ್ಕಾಗಲ್ಲ ಬಟ್ ನಮಗಂತ ಯಾವುದಕ್ಕೆ ಅವರು ಮಾಡಿಲ್ಲ ಇವರು ಮಾಡಿಲ್ಲ ಯಾರಂತ ತಪ್ಪಾಗಿಲ್ಲ ಬಟ್ ಈಗ 20 ವರ್ಷದಿಂದ ಅವರು ಇರೋದ್ರಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಸರ್ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಅವರಿಗೆ ಬರ್ಬೋದು ಜನರ ಮೇಲೆ ಅಭಿಪ್ರಾಯ ಯಾಕಂದರೆ ನಾವು ಒಬ್ಬರೇ ಹೇಳಿರಾಗಲ್ಲ 100% ಬರ್ಬೋದು ಅಂತ ಅವರೇ ಹೇಳ್ತೀವಿ ಸರ್ ಹೇಳ ಸರ್ ಇವಾಗ ಕಂಪೇರ್ ಮಾಡಿದ್ರೆ 70 ಇಯರ್ಸಿಂದ ಏನು ಓಡ್ತಾ ಇತ್ತು ಕಾಂಗ್ರೆಸ್ ಇವಾಗ ಬರೀ 5-7 ವರ್ಷದಲ್ಲಿ ಎಷ್ಟೋ ಮೇಲಕ್ಕೆ ಹೋಗ್ಬಿಟ್ಟಿದೆ ಇಡೀ ಪ್ರಪಂಚ ಅಂದರೆ ವರ್ಲ್ಡ್ ಮಾರ್ಕೆಟು ಮತ್ತು ಇಂಡಿಯನ್ ಮಾರ್ಕೆಟು ಡೆವಲಪ್ಮೆಂಟು ಯಾವುದನ್ನೇ ತಗೊಳ್ಳಿ ತುಂಬ ಹೈನಲ್ಲಿದೆ ಹೈ ಲೆವೆಲಲ್ಲಿದ್ದಾರೆ ನಾನು ಇವರೇ ಅಂತ ಪರ್ಟಿಕ್ಯುಲರ್ ಆಗಿ ಅಂದರೆ ಪ್ರಧಾನಿ ಮೋದಿ ಅಂತೂ ಅವರು ಅತಿ ಹೆಚ್ಚು ಸ್ಥಾನದಲ್ಲಿದ್ದಾರೆ ಅದು ನಾವು ಮೆಂಟಲಿ ಸ್ಟಡಿ ಮಾಡಬೇಕು ಮೆಂಟಲಿ ಸ್ಟಡಿ ಮಾಡಬೇಕು ಅವರು ಯಾವ ಸ್ಥಿತಿನಲ್ಲಿದ್ದರು ಏನು ಮಾಡಿದ್ರೆ ಎಲ್ಲರೂ ಬಂದುಬಿಟ್ಟು ಅವನು ರೇಷನ್ ಜಾಸ್ತಿ ಮಾಡಿಬಿಟ್ಟ ಇಲ್ಲಿ ಎಣ್ಣೆ ಜಾಸ್ತಿ ಮಾಡಿಬಿಟ್ಟ ಅವರು ಆ ಬೇಳೆ ಜಾಸ್ತಿ ಮಾಡಿಬಿಟ್ಟ ಅಂತಾರೆ ಅದು ಆಗಲೇಬೇಕು ಎಲ್ರಿಗೂ ದುಡ್ಡು ಕೊಡಬೇಕಲ್ಲ ಎಲ್ರಿಗೂ ಸಂಬಳ ಕೊಡಬೇಕಲ್ಲ ಇಲ್ಲಿ ಆರ್ಮಿ ಕೊಡಬೇಕು ನೇವಿಗೆ ಕೊಡಬೇಕು ಏರ್ ಕೊಡಬೇಕು ಪ್ಲಸ್ ವಿಧಾನಸೌಧದಲ್ಲಿ ಗೌರ್ಮೆಂಟ್ ಇರ್ತಾರೆ ಅವ್ರಿಗೆ ಡಿ ಎ ಕೊಡಬೇಕು ಅದೆಲ್ಲ ಎಲ್ಲಿಂದ ಬರುತ್ತೆ ಇದು ರೈಸ್ ಮಾಡ್ತಾರೆ ಅಲ್ಲಿ ಬರೋದು ಇಲ್ಲಿ ಗೌರ್ಮೆಂಟ್ ಸುಮ್ಮನೆ ಪ್ರಿಂಟ್ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಎಲ್ಲಿದೆ ಇದು ಇದೆಲ್ಲ ಆಯಿತು ಅಂತಂದರೆ 1 ರೂಪಾಯಿ ಸೇರಿದ್ರೆ ಅಲ್ಲಿ 1 ಕೋಟಿ ಸಿಗ್ತದೆ ಆ 1 ಕೋಟಿನಲ್ಲಿ 70,000-60,000 ಸಂಬಳ ಕೊಡ್ತಾರೆ ಇಲ್ಲ ಪ್ರಧಾನಮಂತ್ರಿಯವ್ರಿಗೆ ಕೊಡಬೇಕು ಅಂದರೆ ಬಿಡ್ದು ಕೊಟ್ಟುಬಿಟ್ಟು ಅಲ್ಲಿ ವ್ಯಾಲ್ಯೂಯೇಷನ್ ಎಲ್ಲಿರ್ತದೆ ಮಾರ್ಕೆಟ್ ವ್ಯಾಲ್ಯೂ ಇರಲ್ಲ ಜಾಸ್ತಿ ಆಗಲೇಬೇಕು ಸಂಬಳ ಯಾವಾಗ ಜಾಸ್ತಿ ಆಗ್ತದೆ ಇಲ್ಲಿ 1 ರೂಪಾಯಿ ಜಾಸ್ತಿ ಆಗ್ತದೆ ಅಂದರೆ ಅವ್ರಿಗೆ ಸಂಬಳ ಕೊಡೋಕ್ಕಾಗೋದು ಇನ್ನು ಎಲ್ಲಿಂದ ಕೊಡ್ತಾರೆ ಹಾಗಾದ್ರೆ ಬಿಜೆಪಿ ಸರ್ಕಾರ ಖುಷಿ ಇದೆ 100% ಮತ್ತೆ ಅಧಿಕಾರಕ್ಕೆ ಅವರೇ ಬರಲಿ ಒಳ್ಳೇದು ಒಂದೇ ಬರ್ತಾರೆ ಸರ್ 100% ಬರ್ತಾರೆ ಏರಿದೆ ಬೊಮ್ಮಳ್ಳಿಯಲ್ಲಿ 100% 110% ಅನ್ಕೊಳ್ಳಿ ಅವ್ರದ್ದೇ ಹೋಪ್ ಇರೋದು ಅವರೇ ಬರೋದು